ಡಾಕ್ಟರ್ ನಾ ಮೊಗಸಾಲೆಯವರ ಒಂದು ಘಟನೆ ಎಂಬ ಕವಿತೆ. ಸೀಮಂತದ ದಿನ, ಇವಳ ಮುಡಿಯಲ್ಲಿ ಮುಡಿಯಾಗಿ ಇದ್ದ ಹೂಗಳು ಅಲ್ಲಿಂದ ಎದ್ದು ಇಡಿಯಾಗಿ ಬಂದು ಕುಳಿತಂತಿವೆ ಆ ಮಾಮರದ ಗೆಲ್ಲುಗಳಲ್ಲಿ, ಬಸುರಿ ಬಯಕೆಯ ಮರಕ್ಕೆ ತಿಳಿಯದಂತಾಗಿ. ಎತ್ತಣದ ಮಾಮರವು ಎತ್ತಣದ ಕೋಗಿಲೆಯು ಎನ್ನುವ ಶಬ್ದ ಸಂಭ್ರಮವನ್ನು ಯಾರೋ ಕದ್ದಂತೆ ಗಾಳಿ ಪಿಸುಗುಡುತ್ತಿದೆ ಮರದ ಕಿವಿಯಲ್ಲಿ. ನನಗೆ ಕಾಣುತ್ತಿದೆ ಇರಬಾರದಿತ್ತೆ ನಾನಾ ಹೂವಿನೊಳಗೆ. ಆದರೂ ನನ್ನ ಕಣ್ಣೊಳಗಿಂದ ಏನೋ ಒಂದು ಹಾರಿಯು ಹೋದಂತೆ ಆ ಮಾಮರದ ಕಡೆಗೆ. ಆಮೇಲೆ ಅದುವೇ ಕೋಗಿಲೆಯಾಗಿ ಮರ ನನ್ನ ಒಳಗೆ ಬಂದಂಥ ಅನುಭವವು ಮನಕ್ಕೆ. ಕ್ಷಣ ಹೊತ್ತು ನೋಡುತ್ತಾ ನಿಂತೆನದೆ ಸ್ಥಿತಿಯಲ್ಲಿ ಆಗ ಬೀಸಿದಂತಾಗಿ ಗಾಳಿ ನನ್ನ ಕಣ್ಣ ರೆಪ್ಪೆಯ ಒಳಗೆ ಆ ಮರದ ಕರಡಿದ ಹೂವಿನೆಸಳು ಬಿದ್ದಂತಾಗಿ ಕ್ಷಣವೊಂದು ಶೂನ್ಯ, ಕ್ಷಣವೊಂದು ಶೂನ್ಯ. ಧನ್ಯವಾದಗಳು.